ಭಾರತ ಐಕ್ಯತೆ ಯಾತ್ರೆ ಈಗ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಇದಾರೆ ಅವ್ರ ಜೊತೆ ಮಾತನಾಡೋಣ ಸರ್ ಎರಡನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ನಿನ್ನೆ ನಮಗೆ ಸಾಕಷ್ಟು ಜನ ಬೆಂಬಲ ಸಿಕ್ಕಿದೆ ನೀವು ನೋಡಿದ್ವಿ ಜನ ಸಾಗರವೇ ರಾಹುಲ್ ಗಾಂಧಿ ಅವರ ಜೊತೆ ಹೆಜ್ಜೆ ಹಾಕಿದ್ದಾರೆ ಸಂವಿಧಾನ ರಕ್ಷಣೆಗೋಸ್ಕರ ನಿರುದ್ಯೋಗ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಸೊ ಈ ಒಂದು ಯಾತ್ರೆಯನ್ನು ನಾವು ಮುಂದಿ ನಮ್ಮ ಜನರಿಗೆ ಹೆಚ್ಚು ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತೀವಿ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಏನಂತ ಹೇಳಿದ್ರೆ ಭಾರತ ವಿಭಾಗ ಆಗುವಂತಹ ವಿಭಾಗ ಮಾಡಿದಂತಹ ಕುಟುಂಬದ ಮರಿ ಮೊಮ್ಮಗನಿಂದ ಭಾರತ ಜೋಡ ಜೋಡಣೆ ಮಾಡಲಿಕ್ಕೆ ಆಗುತ್ತ ಅನ್ನೋ ಸಾಧ್ಯವೇ ಅನ್ನುವಂತ ಪ್ರಶ್ನೆಯನ್ನ ಜಾಹೀರಾತ್ ಮೂಲಕ ಅವರು ಕೇಳಿರೋದ್ ಸರ್ ಇನ್ನ ಒಂದೇ ದಿನ ಆಗಿದೆ ಬಂದಿ ಆಗ್ಲೇ ಇಷ್ಟು ನಡುಕ್ ಶುರು ಆಗ್ಬಿಟ್ಟಿದೆ ಅವರಿಗೆ ಇನ್ನ ನೋಡಿ ಟಿಪ್ಪು ಸುಲ್ತಾನ್ ತರ್ತಾರೆ ಸಾವರ್ಕರ್ ತರ್ತಾರೆ ಅವ್ರು ಯಾವ ಬಟ್ಟೆ ಯಾವ ಶೂಸ್ ಹಾಕೋತಾರ ಅಂತ ತರ್ತಾರೆ ಕೆಲಸ ಇಲ್ಲ ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ತಾಕತ್ತಿದ್ಯಾ ಬಿಜೆಪಿಗೆ ಮೊದಲನೇದಾಗಿ ಈ ಟೂ ನೇಶನ್ ಥಿಯರಿ ವಿಭಜನೆ ಧರ್ಮದ ಆಧಾರದ ಮೇಲೆ ಆಗ್ಬೇಕ ಆಗ್ಬೇಕು ನಮ್ಮ ದೇಶ ಅಂತ ಸಜೆಸ್ಟ್ ಮಾಡಿದ್ಯಾರು ಗೊತ್ತಾ ಸಾವರ್ಕರ್ ಅವರು ಹಿಂದೂ ಮಹಾಸಭಾದಲ್ಲಿ ನೈನ್ಟೀನ್ ತರ್ಟಿ ಸೆವೆನ್ ಇವರು ಬಿಜೆಪಿ ದವರು ದಯವಿಟ್ಟು ಇತಿಹಾಸ ಓದಕ್ಕೆ ಹೇಳ್ರಿ ಈ ವಾಟ್ಸಾಪ್ ಓದಿ ಓದಿ ತುಕ್ಕಿಡದ್ ಬಿಟ್ಟಿದೆ ಅವರ ಏನು ಮೆದುಳಿಗೆ ಹ್ಞೂ ಚಾಲೆಂಜ್ ಮಾಡ್ತೀನಿ ಡಿಬೇಟಿಗೆ ಬರ್ತಾರ ನನ್ನ ಜೊತೆ ಫಸ್ಟ್ ಟೂ ನೇಷನ್ ಥಿಯರಿ ಯಾರು ಸಜೆಸ್ಟ್ ಮಾಡಿದ್ದು ಸಾವರ್ಕರ್ ಅವರ ಏನು ಜಿನ್ನಾನ ಏನು ಕಾಂಗ್ರೆಸ್ವರ ಹ್ಮ್ ಅದು ಕೇಳಿ ಫಸ್ಟ್ ಅವರಿಗೆ ಇದ್ರ ಜೊತೆಗೆ ಈಗ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನೋಡೋಣ ನೋಡಿ ಚುನಾವಣೆ ಆಗ್ಬೇಕಾಗಿದೆ ತರೂರ್ ಅವ್ರು ಕೂಡ ಇದಾರೆ ನೋಡೋಣ ಏನಾಗುತ್ತೆ ಅಂತ ಬಹುತೇಕ ಏನು ಗಾಂಧಿ ಕುಟುಂಬದ ಬೆಂಬಲ ಅವರೇ ಆಗ್ತಾರೆ ಸರ್ ಡೆಲಿಗೇಟ್ಸ್ ಅವರು ತೀರ್ಮಾನ ತಗೋತಾರೆ ಅದು ನೋಡೋಣ ಈಗ ಇನ್ನ ನಾಮಿನೇಷನ್ ಆಕ್ಸೆಪ್ಟ್ ಆಗಲಿ ಇನ್ನ ಅಕ್ಟೋಬರ್ ಫೋರ್ತ್ ತನಕ ಕಾಲಾವಕಾಶ ಇದೆ ಯಾರು ಯಾರು ಇರ್ತಾರೆ ನೋಡ್ಕೊಂಡು ಅದ್ರ ಪ್ರಕಾರ ಅಭ್ಯರ್ಥಿಗಳು ಅವ್ರವ್ರ ಕಾರ್ಯತಂತ್ರಗಳನ್ನ ಮಾಡ್ತಾರೆ ಮತ್ತೊಂದು ನೀವು ಬೆಂಗಳೂರಿನ ವಿಚಾರಕ್ಕೂ ಕೂಡ ಅನೇಕ ಬಾರಿ ಸುದ್ದಿಗೋಷ್ಠಿನ ಮಾಡಿದೀರಾ ಈಗ ಬಿಬಿಎಂಪಿ ಚುನಾವಣಾ ಡಿಸೆಂಬರ್ ಮೂವತ್ತೊಂದರೊಳಗಡೆ ಮಾಡ್ಲೇಬೇಕು ಅಂತಂದೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ ನವೆಂಬರ್ ಮೂವತ್ತರ ಒಳಗಡೆ ಮೀಸಲಾತಿ ಹೊಸ ಪಟ್ಟಿಯನ್ನ ನೀವು ಬಿಡುಗಡೆ ಮಾಡ್ಬೇಕಂತ ಒತ್ತಾಯವನ್ನ ಕೋರ್ಟ್ ಮಾಡಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ ವಿಪರ್ಯಾಸ ನೋಡಿ ಈಗ ಸಂವಿಧಾನಿಕವಾಗಿ ನಡಬೇಕಾಗಿರುವಂತ ಚುನಾವಣೆ ಕಾನೂನು ಬದ್ಧವಾಗಿ ಐದು ವರ್ಷಕ್ಕೊಮ್ಮೆ ನಡಬೇಕಾಗಿದೆ ಚುನಾವಣೆಗೆ ಕೋರ್ಟ್ ಆದೇಶ ತರ್ತಾ ಇದ್ದಾರೆ ಹಾಂ ಜಿಲ್ಲಾ ಪಂಚಾಯತ್ ಕೂಡ ಆಗಿಲ್ಲ ತಾಲೂಕ್ ಪಂಚಾಯತ್ ಕೂಡ ಆಗಿಲ್ಲ ಇನ್ನು ಅಂದರೆ ಇವರಿಗೆ ಬಿ ಜೆ ಪಿದವರು ಇವರು ಬರೀ ಈ ಕಮ್ಯುನಲ್ ಪಾಲಿಟಿಕ್ಸ್ ಮಾಡ್ಕೊಂಡು ಇಂಥ ಚಿ ಚಿಲ್ಲರೆ ಜಾಹೀರಾತುಗಳನ್ನು ಬಿಡು ಬಿಟ್ಕೊಂಡು ಓಡಾತಿ ಆಡಳಿತದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಹಾಂ ಯಾ ಬಿ ಬಿ ಎಂ ಪಿ ಎಲೆಕ್ಷನ್ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ಅದು ಅವರಿಗೆ ಇಂಟ್ರೆಸ್ಟ್ ಇಲ್ಲ ಸೊ ಈ ಕೋರ್ಟ್ ಚೀಮಾರಿ ಹಾಕಿದೆ ಈಗ ನಾವು ಮಾಡ್ತಾರೆ ಅಂತ ಭಾವಿಸ್ತಾ ಇದ್ದೀವಿ ಇದಿಷ್ಟು ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗ ವಿಸ್ತಾರ ನ್ಯೂಸ್ ಗುಂಡ್ಲುಪೇಟೆ ವಿಸ್ತಾರ ನ್ಯೂಸ್ ನಿಖರ ಜನಪರ